kitchen. अरे जिनपन, नीन मात केली ना बर्बाद आगोद्वी। माफ करना जनाब, हाड़ प्रारंभ आगो मदले राग हाड़ आयतु अंत हेळबारदु। अंद्रे नावु मूर्खरु अंत हेळ्तिद्रा जिनपंत? हुट्टिनिंद यारु मूर्खरागिरोदिल्ल। हेगे बलूल भाई, नावु अन्कोंड हागे यावुदु नडेयोदिल्ल। ಹಾಗೆ ನಡೆಯಲೇಬೇಕು ಅಂತ ಬಯಸೋನು ಮೂರ್ಖ ಅಷ್ಟೇ। ಬಿದನೂರಿನ ಕೋಟೆ ಗಟ್ಟಿ ಇಲ್ಲ ಅಂದೆ, ಭದ್ರಪ್ಪ ನಾಯಕ ಮುದುಕ ಅಂದೆ, ಯುವ ರಾಜರುಗಳು ಬೆರಳಚಿಪ್ಪ ಬಚ್ಚಗಳು ಅಂದೆ। ಏನಾಯ್ತಿಗ ಏನಾಯ್ತಿಗ? ನಾಲ್ಕು ಕಡೆಯಿಂದ ನಮ್ಮ ಮೇಲೆ ಆಕ್ರಮಣ ನಡೆಯುತ್ತಿದೆ। ಕೆಲವು ಸಲ ಕೇರೆ ಹಾವು ಕೂಡ ನಾಗರ ಹಾವಿನ ವೇಷ ತೊಡಬೇಕಾಗುತ್ತೆ। ಯದುಲ್ಲಾ ಸಾಬ್, ವೇಷ ಕಳಚಿ ಬೀಳ್ತಿದ್ದ ಹಾಗೆ ಎಲ್ಲರ ಬಣ್ಣನು ಬಯಲಾಗುತ್ತೆ। ಸೋಮಶೇಖರ, ಶಿವಲಿಂಗ ನಾಯಕ, ಇನ್ನು ಬಚ್ಚಗಳು ನೇರ ದಾರಿಯಿಂದ ಸಾಧಿಸೋದಿಕ್ಕೆ ಆಗದೆ ಇರೋದನ್ನ ಮೋಸದಿಂದಾದರೂ ಸಾಧಿಸ್ತೀನಿ। ಅದೇ ಅದೇ ಬಚ್ಚಗಳೇ ನಮ್ಮ ಸೈನಿಕರನ್ನು ಹೀರಿಡಿಸ್ತಾ ಇದ್ದಾರೆ। ಇದು ಹೀಗೆ ಆದ್ರೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಮತ್ತೆ ನಾವು ಬಿಜಾಪುರಕ್ಕೆ ಪಲಾಯನ ಮಾಡಬೇಕಾಗುತ್ತೆ। ಹೋಸ್ಲಾ ಹೋಸ್ಲಾ ರಕಿ ಬಲೂಲ್ ಖಾನ್, ಇದು ಹೀಗೆ ಆಗುತ್ತೆ ಅಂತ ಹೇಳೋದಕ್ಕೆ ನಾವೇನು ದೇವರುಗಳಲ್ಲ। ನಮ್ಮ ಯುದ್ಧ ತಂತ್ರದಲ್ಲಿ ಎಲ್ಲ ಲೋಪ ಆಗಿದೆ, ಅದನ್ನ ಸರಿಪಡಿಸಿಕೊಂಡು ಮುನ್ನುಗ್ಗಿದ್ರೆ ಎಲ್ಲ ನಿರ್ನಾಮ। ನನಗೆ ಯಾಕೋ ನಿನ್ನ ಮೇಲೆ ಯಕೀನ್ ನೈಯ ಜಿನಪನ್, ಈಗಾಗಲೇ ನೂರಾರು ಸೈನಿಕರನ್ನ ಕಳ್ಕೊಂಡಿದ್ದೀವಿ। ಮತ್ತಷ್ಟು ಸೈನಿಕರನ್ನ ಕಳ್ಕೊಂಡು ಕೆಳದಿಯ ಸೈನಿಕರ ಕೈಗೆ ಸೆರೆಯಾಳಾಗೋದು ನನಗೆ ಇಷ್ಟ ಇಲ್ಲ ಜಿನಪಂತ್। ನಿಗೆ ಎದುಲ್ಲ ಸಾಬ್, ನಿಮ್ಮ ಕೂದಲು ಕೂಡ ಕೊಂಕದ ಹಾಗೆ ಕೆಳದಿನ ಗೆದ್ದು ಕೊಡೋದು ನನ್ನ ಜವಾಬ್ದಾರಿ, ನಂಬಿಕೆ ಇಡಿ ನನ್ನ ಮೇಲೆ। ಬರೀ ನಂಬಿಕೆಯಿಂದ ಏನು ಉಪಯೋಗ ಇಲ್ಲ ಜಿನಪಂತ್। ಆ ಕಡೆ ಏಕಂತಯ್ಯ ಭದ್ರಪ್ಪ ನಾಯಕನಿಂದ ಅಪಾರ ನಷ್ಟ ಅನುಭವಿಸುತ್ತಿದ್ದಾನೆ, ಈ ಕಡೆ ಯುವರಾಜರುಗಳಿಂದ ನಾವು ನರಕ ಅನುಭವಿಸುತ್ತಿದ್ದೀವಿ। ಇದನ್ನೆಲ್ಲ ನೋಡ್ತಿದ್ರೆ ಸದ್ಯದಲ್ಲೇ ನಮ್ಮ ಸೈನಿಕರನ್ನ ಕರ್ಕೊಂಡು ವಿಜಾಪುರಕ್ಕೆ ವಾಪಸ್ ಹೋಗಬೇಡೋಣ ಅನ್ನಿಸ್ತಿದೆ। ಐಸಮ ಸೂಚಿ ಎದುಲ್ಲಾ ಸಾ, ಜೀತ್ ಹಮಾರಿ ಹೋಗಾ, ಈ ಜಿನ್ನೋಪಂತ ಇರೋವರೆಗೂ ನಿಮಗೆ ಯಾವ ಚಿಂತೆನೂ ಬೇಡ। सर्वनाश सर्वनाश हो गए भाई, सर्वनाश सर्वनाश हो गए भाई। ಏನಾಯ್ತು ಏನಾಯ್ತು ಸರ್ಜಾ ಖಾನ್? ಇನ್ನೇನಾಗಬೇಕು ಭಾಯಿ, ಈ ಬೀಳ್ಗೆ ಯುದ್ಧ ನಮ್ಮ ಅಸ್ತಿತ್ವವನ್ನು ಅಲಗಾರಿಸ್ತಾ ಇದೆ। ಏನು ಹೇಳ್ತಿದ್ದೀರ ಸೈಯದ್ ಸರ್ಜಾ ಖಾನ್? ನೀನು ಮಾತಾಡಬೇಡ, ಎಲ್ಲ ಆಗಿದ್ದು ನಿನ್ನಿಂದಲೇ। ಮಾತಿನ ಮೇಲೆ ಹಿಡ್ತಾ ಇರಲಿ ಸೈಯದ್ ಸರ್ಜಾ ಖಾನ್, ನನ್ನ ವಿಷಯ ಪೂರ್ತಿ ನಿನಗೆ ಗೊತ್ತಿಲ್ಲ। ಇನ್ನೇನು ಗೊತ್ತಾಗಬೇಕಾಗಿದೆ ಜಿನ್ನಪ್ಪಂತ್? ಕೇವಲ ಐದು ಐದು ಜನ ನಮ್ಮ ನೂರು ಜನರ ತುಕುಡಿಯನ್ನ ನಾಯಿ ಹೊಡೆದಾಗ ಹೊಡೆದು ಓಡಿಸಿದ್ದಾರೆ। ಅದ್ಯಾರೋ ಬರ್ಮೆ ಮಾವುತ ಅನ್ನೋನು ದೆವ್ವ ಹಿಡಿದವನಾಗಿ ನಮ್ಮವ್ರನ್ನೆಲ್ಲ ಕತ್ತರಿಸಿ ಹಾಕಿದ್ದಾನೆ। ನಿನ್ನ ಮಾತು ಕೇಳಿದಕ್ಕೆಲ್ಲ ನಮಗೆ ಈ ಗತಿ? ನಮ್ಮ ಸೈನಿಕರಲ್ಲಿ ದಮ್ಮ ಇಲ್ಲದಕ್ಕೆ ನನ್ನನ್ನು ಗುರಿ ಮಾಡಬೇಡಿ ಸೈಯದ್ ಸರ್ಜಾ ಖಾನ್। ಬೀದನೂರಿನವರ ಗುಂಡಿಗೆ ಗಟ್ಟಿ ಇದೆ, ಅದಕ್ಕೆ ಹೀಗಾಗ್ತಿದೆ। ನಮ್ಮ ತಾಕತ್ತು ಗುಂಡಿಗೆ ಗಟ್ಟಿ ಇದ್ರೆ ನಾವು ಗೆದ್ದೇ ಗೆಲ್ತೀವಿ। ನಾವೇ ಜಗಳ ಹೊಡೆಯೋದ್ರಲ್ಲಿ ಅರ್ಥ ಇಲ್ಲ ಬಾಯ್, ಮುಂದೇನ್ ಮಾಡ್ಬೇಕು ಅದನ್ನ ಯೋಚನೆ ಮಾಡಿ। ಈ ಚಿನ್ನಪ್ಪಂತನ ಮಾತು ನಂಬಿದ್ರೆ ನಾವು ಸೋಲೋದು ಪಕ್ಕ। ನಾಮರ್ಧ ಇವನು ಕಾ
खामोश सैयद सरचा खान, तेरा मुंह से और एक लफ्ज निकले तो जान से मार डालूंगा। ಒಂದೇ ಒಂದು ಮಾತು ನಿನ್ನ ನಾಲಿಗೆಯಿಂದ ಹೊರಗೆ ಬಂದರೂ ಕಬರ್ಸ್ತಾನ್ ಸೇರಿಸ್ಬಿಡ್ತೀನಿ ಸೈಯದ್ ಸರ್ಜಾ ಖಾನ್. ನನಗೆ ಆವಾಜ್ ಹಾಕ್ತೀಯ ನೀನು ಚಿನ್ನಪ್ಪ ಅಂತ? ಇವತ್ತಿಗೆ ನಿನ್ನ ಕಥೆ ಮುಗೀತು ಅಂತ ತಿಳ್ಕೋ. ಏನಿದು ನಾವು ನಾವೇ ಹೀಗಾಡೋದು? ಶತ್ರುಗಳನ್ನ ಹೇಗೆ ನಿರ್ನಾಮ ಮಾಡಬೇಕು ಅಂತ ಯೋಚಿಸಬೇಕೇ ಹೊರತು ನಾವು ನಾವೇ ಬಡ್ದಾಡಿ ಸಾಯೋದಲ್ಲ. ಅಮ್ಮ ಗಾಯ ಆಯ್ತು ಅಂತ ಕಿರ್ಚಬಾರ್ದು, ಬದುಕಕ್ಕಾಗ್ದಿದ್ರೆ ಸಾಯ್ಬೇಕು. ಮರ್ಜ ಪ್ರಾರಂಭವಾಗಿ ವಾರಗಳು ಗತಿಸಿದ್ರು ಯುದ್ಧ ನಿಲುಗಡೆಗೆ ಬಂದಿಲ್ವೆ ಪ್ರಭು. ಸೋಮು ಮೊದಲೇ ಗಡಿಸೇನ ಪಡೆಯ ಮುಖ್ಯಸ್ಥರು ಎಲ್ಲಿದ್ದಾರು, ಹೇಗಿದ್ದಾರು, ಯಾವ ಭಾಗದಲ್ಲಿ ಕಾಳಗ ಮಾಡುತ್ತಿದ್ದಾರೋ ಒಂದೂ ಅರಿಯದಂತಾಗಿದೆ. ಎರಡೆರಡು ಕಡೆ ಯುದ್ಧ ನಡೆಯುತ್ತಿದೆ, ಇವರು ಯಾವ ಕಡೆ ಹೋಗಿರಬಹುದು, ಹೊತ್ತೊತ್ತಿಗೆ ಊಟ ಮಾಡಿದ್ದರು ಇಲ್ಲವೋ, ಏನ್ ಕಥೆಯೋ. ನಾಡಿಗಾಗಿ ಹೋರಾಡುವವರನ್ನು ಕಾಪಾಡು ತಂದೆ ನನ್ನ ಸೋಮು ವೀರ ಪುರುಷ. ಅವರ ಎತ್ತರದ ನಿಲುವು, ಹರವಾದ ಎದೆ, ನೀಳ ಕಾಯ, ಉದ್ದನೆಯ ಬಲಿಷ್ಠವಾದ ಕೈಕಾಲುಗಳು, ಹದವಾದ ಮೈಕಟ್ಟು, ಯೋಧನೊಬ್ಬನಿಗೆ ದೇವರು ಕೊಟ್ಟ ವಿಶೇಷ ವರ. ಅವರು ಹೋರಾಡಲೆಂದೇ ಹುಟ್ಟಿದವರು, ಆದರೂ ಯುದ್ಧದಲ್ಲಿ ಕುತಂತ್ರಿಗಳಿರುತ್ತಾರೆ, ಮೋಸದಿಂದ ಹಿಂಬದಿಯಲ್ಲಿ ಹಿರಿದು ಬಿಡುವ ಕೂಳರು ಇರುತ್ತಾರೆ. ಅವರಿಂದ ನನ್ನವರನ್ನು ರಕ್ಷಿಸು ಪ್ರಭು, ಅವರು ಗೆದ್ದು ಬರುವಂತೆ ಮಾಡು. ಮಹಾರಾಜರ ಒಲವು ಗಳಿಸಿ ಒಳ್ಳೆಯ ಪದವಿ ಅವರಿಗೆ ಲಭಿಸುವಂತೆ ಮಾಡು ಕೃಪಾಕರ. ಅವರು ಕ್ಷೇಮವಾಗಿ ಹಿಂದಿರುಗುವಂತೆ ಮಾಡು ಕೃಪಾಳು ಶಂಕರ. ಸದಾ ನಿನ್ನ ಅನುಗ್ರಹ ಅವರ ಮೇಲಿರಲಪ್ಪ. ಪಾಹಿ ಮಾಂ ಪಾಹಿ ಮಾಂ ಪರಮೇಶ. ಓಂ ನಮ ಶಿವಾಯ, 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 ಓಂ ನಮ ಶಿವಾಯ.
ಸಕರಾಯ ಪಟ್ಟಣದಿಂದ ಸಿಹಿ ಸುದ್ದಿಯನ್ನು ಹೊತ್ತು ತಂದಿದ್ದೇನೆ. ಭದ್ರಪ್ಪ ನಾಯಕರು ಮೈಸೂರಿನ ದುರುಳರ ರುಂಡವನ್ನು ಚಂಡಾಡಿ ಜಯಶೀಲರಾಗಿದ್ದಾರೆ. ಭದ್ರಪ್ಪ ನಾಯಕರಿಗೆ ಜಯವಾಗಲಿ, ಕೆಳದಿ ಸಂಸ್ಥಾನಕ್ಕೆ ಜಯವಾಗಲಿ. ಕೆಳದಿ ಸಂಸ್ಥಾನಕ್ಕೆ ಜಯವಾಗಲಿ. ನಿಜಕ್ಕೂ ಇದು ಸಿಹಿ ಸುದ್ದಿಯೇ. ವಿಶ್ರಾಂತಿ ತೆಗೆದುಕೋ ಸೈನಿಕ, ನಿನಗೆ ಒಳ್ಳೆಯದಾಗಲಿ. ಧನ್ಯವಾದಗಳು ಮಹಾಮಂತ್ರಿಗಳೇ. ಮತ್ತೇನಾದರೂ ಸುದ್ದಿಗಳಿದೆಯೇ? ಸುದ್ದಿ ತಂದ ಸೈನಿಕರಿಗೆ ಸೂಕ್ತ ಬಹುಮಾನವನ್ನು ಕೊಟ್ಟು ಸತ್ಕರಿಸಲು ಏರ್ಪಾಡು ಮಾಡು ಮಂತ್ರಿಗಳೇ. ಅಪ್ಪಣೆ ತಾಯಿ. ಬಂದ ಮಾಹಿತಿಗಳೆಲ್ಲ ನಿಜವೇ ತಾನೆ? ನಂಬಿಕಸ್ಥ ಬಂಟನ ಮಾತು ಯಾವತ್ತೂ ಸುಳ್ಳಾಗುವುದಿಲ್ಲ ತಾಯಿ. ಮಹಾರಾಜರ ಖುದ್ದಾಗಿ ಹೇಳಿ ಕಳುಹಿಸಿದ ಸೈನಿಕನಾತ. ಏಕಾಂತಯ್ಯನ ಸಾವು ಸಂಭವಿಸುತ್ತಿದ್ದಂತೆ ಮೈಸೂರಿನ ಸೈನಿಕರು ಪಲಾಯನ ಮಾಡಿದರಂತೆ. ಕೆಳದಿ ಸಂಸ್ಥಾನದ ವಿರುದ್ಧ ಕತ್ತಿ ಎತ್ತಿದರೆ ಯಾವ ಗತಿ ಬರುತ್ತದೆ ಎಂದು ಶತ್ರುಗಳು ಅರಿಯಬೇಕು. ಯುವರಾಜರಿಂದ ಯಾವುದಾದ್ರೂ ಮಾಹಿತಿ ಬಂದಿದೆ? ಗೂಢಾಚಾರರ ಮಾಹಿತಿಯಂತೆ ಯುವರಾಜರುಗಳ ಕೈ ಮೇಲಾಗಿ ಶಾಹಿಗಳ ವಿರುದ್ಧ ವಿಜೃಂಭಿಸುತ್ತಿದ್ದಾರೆಂಬ ಶುಭ ಸುದ್ದಿ ಇದೆ ತಾಯಿ. ಅವರು ಸಿಂಹದ ಮರಿಗಳು, ಗೆದ್ದೇ ಬರುತ್ತಾರೆ ಬಿಡಿ. ಓಂ ನಮ ಶಿವ, 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 ಓಂ ನಮ ಶಿವ. ಲಿಂಗಾಜಮ್ಮ ಅತ್ತಿಗೆ ಬನ್ನಿ ಬನ್ನಿ. ನಿನ್ನ ಪೂಜೆಗೆ ಫಲ ಸಿಕ್ಕಿತು ಅತ್ತೆ. ಏನು ಹೇಳುತ್ತಿರುವಿರಿ? ನಿಜವನ್ನೇ ಹೇಳುತ್ತಿದ್ದೇನೆ ಲಿಂಗಾಜಮ್ಮ. ನಿನ್ನ ಮುತ್ತೈದೆ ಪೂಜೆಗೆ ಆ ಪರಶಿವ ತನ್ನ ಮೂರನೇ ಕಣ್ಣನ್ನು ತೆರೆದು ನಿನಗೆ ಆಶೀರ್ವದಿಸಿದ್ದಾನೆ. ನಮ್ಮ ಭದ್ರ ಮೈಸೂರಿನ ದಾರಿಕೋರರನ್ನು ಹಿಮ್ಮೆಟ್ಟಿಸಿ ಜಯಶೀಲನಾಗಿ ಬರುತ್ತಿದ್ದಾನೆ. ಅತ್ತಿಗೆ ಎಂತಹ ಶುಭ ಸುದ್ದಿ ಕೊಟ್ಟಿರಿ ತಾಯಿ ಜಗಜ್ಜನನಿ. ಮುಕ್ಕಣ್ಣ ಮಹೇಶ್ವರ, ನಿಮ್ಮ ಕರುಣೆ ಅಪಾರ. ನನ್ನ ಕೊರಳಲ್ಲಿ ತೂಗಾಡುತ್ತಿರುವ ಮಾಂಗಲ್ಯಕ್ಕೆ ಶಕ್ತಿ ಇದೆ ಎಂಬುದನ್ನು ಮತ್ತೊಮ್ಮೆ ತೋರಿಸಿದಿರಿ. ಸೋಮು ಮಾವನ ಕಡೆಯಿಂದ ಯಾವ ಸುದ್ದಿಯೂ ಬರಲಿಲ್ಲವೇ ಅಮ್ಮ? ಬೀಳಗಿ ಯುದ್ಧ ಭೂಮಿಯಲ್ಲಿ ನಿನ್ನ ಬಾವಿ ಪತಿ ಬಾವಿ ಪಟ್ಟದ ಹರಸ ನನ್ನ ಬಾವಿ ಅಳಿಯ ಶಿವಲಿಂಗ ನಾಯಕರಿದ್ದಾರೆಂಬುದನ್ನು ಮರೆಯಬೇಡ ಮಗಳೇ. ಕ್ಷಮಿಸಿ ಅಮ್ಮ. ಅವರು ಗೆದ್ದು ಬರುತ್ತಾರೆ ಬಿಡಿ,
ಅಲ್ಲಿ ಹೋರಾಟದ ಮುಂಚೂಣಿಯಲ್ಲಿರುವುದು ನನ್ನ ಮಾನಸ ಪುತ್ರ ಸೋಮಶೇಖರನಲ್ಲವೇ? ಯುದ್ಧದಲ್ಲಿ ರಣಕಲಿಯಾತ, ತನ್ನ ಸೋದರನಂತಹ ಶಿವಲಿಂಗ ನಾಯಕನನ್ನು ಬಿಟ್ಟುಕೊಡದೆ ಕೆಚ್ಚೆದೆಯಿಂದ ಹೋರಾಡಿ ಜಯಿಸಿ ಬರುತ್ತಾನೆ ಬಿಡಿ. ನಿಜ ಮಹಾರಾಣಿಯವರೇ, ಬೀಳಿಗೆಯಿಂದಲೂ ಶುಭ ಸುದ್ದಿಯೇ ಬರುತ್ತಿದೆ. ಅವರು ಗೆದ್ದು ಬರಲೇಬೇಕು. ಅಂತ ನನ್ನ ಸಂಸ್ಥಾನ, ನನ್ನ ಪ್ರಜೆಗಳು, ನನ್ನ ಅರಮನೆ ಜನರ ಮಾನ ಪ್ರಾಣ ಕಾಪಾಡಿದ್ದಾರೆ ನನ್ನ ಪತಿದೇವರು. ಅದಕ್ಕಾಗಿ ಪರಶಿವನಿಗೆ ಎಷ್ಟು ಪೂಜಿಸಿದರೂ ಸಾಲದು. ಅಪ್ಪ ತಂದೆ ಮಹಾರಾಜರಿಗೆ ನಿನ್ನ ಕರುಣೆಯಿಂದಲೇ ಈ ಜಯ ಲಭಿಸಿದೆ. ಮಹಾಮಂತ್ರಿಗಳೇ, ಮಹಾರಾಣಿಯವರೇ, ಈಗಿಂದೀಗಲೇ ಕೆಳದಿ ಸಂಸ್ಥಾನದ ವ್ಯಾಪ್ತಿಯಲ್ಲಿರುವ ಎಲ್ಲಾ ದೇವಾಲಯಗಳಲ್ಲೂ ಅಹೋರಾತ್ರಿ ಪೂಜೆ ಸಲ್ಲಿಸಲು ಆಜ್ಞಾಪಿಸಿ. ಅನ್ನದಾಸೋಹವು ನಿರಂತರವಾಗಿ ನಡೆಯಲಿ. ನನ್ನ ಪತಿದೇವರಿಗೆ ಆ ದೇವರುಗಳು ಜಯವನ್ನು ತಂದಿದ್ದಕ್ಕಾಗಿ, ನಮ್ಮ ಯುವರಾಜರುಗಳು ಜಯಶೀಲರಾಗಿ ಬರುವುದಕ್ಕಾಗಿ ನಾವು ಈ ರೀತಿಯಲ್ಲಾದರೂ ಗೌರವ ಸಲ್ಲಿಸೋಣ. ನಡುಮಠಕ್ಕೆ ತಾವೇ ಖುದ್ದಾಗಿ ಹೋಗಿ ವಿಜಯದ ಶುಭವಾರ್ತೆಯನ್ನು ಸ್ವಾಮಿಗಳಿಗೆ ತಿಳಿಸಿ ಬನ್ನಿ. ಅಪ್ಪಣೆ ತಾಯಿ. ಅಷ್ಟೊಂದು ಆತ್ರ ಬೇಡ ಲಿಂಗಾಜಮ್ಮ, ನನ್ನ ಸಹೋದರ ಭದ್ರ ಗೆದ್ದಿದ್ದಾನೆ ಅಷ್ಟೇ. ನನ್ನ ಅಳಿಯನ ಕಡೆಯಿಂದ ಶುಭ ಸುದ್ದಿ ಬಂದಿಲ್ಲವಲ್ಲ? ಈಗ ಯಾವ ಸಂಭ್ರಮವೂ ಬೇಡ. ಯುವರಾಜರು ಜಯಶೀಲರಾಗಿ ಮರಳಿ ಬರಲಿ, ಮತ್ತೆ ವಿಜಯೋತ್ಸವನ್ನು ಆಚರಿಸೋಣ. ಇದು ರಾಜಮಾತೆ ನಾಗಾಜಮ್ಮನ ಆಜ್ಞೆ. ಚೆನ್ನ